ಆರ್ಎಸ್ ಡೆವಲಪರ್ಸ್ ವತಿಯಿಂದ ಗುಂಪಾ ಶಹಾಪುರ ರಿಂಗ್ ರಸ್ತೆಯ ಮಧ್ಯದಲ್ಲಿ ನಿರ್ಮಿಸಲಾದ ಗುಂಪಾ ಫ್ರೈಡೇ ಲೇಔಟ್ ಸಂಭ್ರಮ ಮತ್ತು ಸಡಗರಗಳ ಮಧ್ಯೆ ಲೋಕಾರ್ಪಣೆಯಾಯಿತು. ಬಾನಂಗಳದಲ್ಲಿ ಪಟಾಕಿಯ ಚಿತ್ತಾರದ ಬೆಳಕು ಸ್ವಾಮಿ ಪರಿವಾರದ ವತಿಯಿಂದ ಉದ್ಘಾಟನೆಗೊಂಡಿತು. ಪೂಜ್ಯ ಶ್ರೀ ಚನ್ನಬಸವಾನಂದ ಸ್ವಾಮೀಜಿ ಬೆಂಗಳೂರು ನವದೆಹಲಿ ಇವರು ಮಾತನಾಡಿ, ಗುಂಪಾ ಫ್ರೈಡೇ ಲೇಔಟ್ನಲ್ಲಿ ನಿಂತರೆ ದೆಹಲಿ ಬೆಂಗಳೂರಿನಲ್ಲಿ ನಿಂತ ಅನುಭವ ಆಗುತ್ತಿದೆ. ಮಾಧ್ಯಮ ಕ್ಷೇತ್ರ ಹಾಗೂ ರಾಜಕೀಯದಲ್ಲಿ ಇನ್ನಷ್ಟು ಅಭಿವೃದ್ಧಿಯಾಗಲಿ. ರವೀಂದ್ರ ಸ್ವಾಮಿಯವರು ಜನರಿಂದ ಆರಿಸಿ ವಿಧಾನಸೌಧಕ್ಕೆ ಬಂದರೆ ಜಿಲ್ಲೆಯಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳಾಗುತ್ತವೆ. ಅವರ ಕುಟುಂಬಕ್ಕೆ ಆಯುಷ್ಯ ಆರೋಗ್ಯ ನೀಡಿ ಭಗವಂತ ಕಾಪಾಡಲಿ ಎಂದು ನುಡಿದರು. ಈ ಒಂದು ಬೀದರ್ ಜಿಲ್ಲೆಯಲ್ಲಿ ಬಹಳಷ್ಟು ಒಳ್ಳೆ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಒಂದು ಕಲಿಸಿದ ಇಂಥವರೆಲ್ಲ ಒಂದು ಇದರಲ್ಲಿ ವಿಧಾನಸೌಧಕ್ಕೆ ಬಂದುಬಿಟ್ರೆ ಇನ್ನೂ ಹೆಚ್ಚಿನ ಕೆಲಸಗಳಾಗ್ತವೆ ಅಂತ ನಾವು ಯಾವಾಗಲೂ ಯೋಚನೆ ಮಾಡ್ತಾ ಇರ್ತೀವಿ. ಅದಕ್ಕಾಗಿ ಇಂದು ನನ್ನ ಕನಸು ನನಸಾಗಿದೆ. ಆಡಿ ತೋರಿಸುವುದಕ್ಕಿಂತ ಮಾಡಿ ತೋರಿಸಿ ಎಲ್ಲರ ಸಹಕಾರ ಪಡೆಯುವುದು ನನ್ನ ಗುರಿ. ಹೀಗಾಗಿ ಆಕಾಶ ಕರ್ಪೂರ ಸ್ನೇಹಿತರು ನನಗೆ ಸಹಕಾರ ನೀಡಿದ್ದಾರೆ. ಎಲ್ಲ ಹಿರಿಯರ ಸ್ನೇಹಿತರ ಸಹಕಾರದಿಂದಲೇ ಇಂದು ನನ್ನ ಕನಸು ಸಾಕಾರಗೊಂಡಿದೆ ಎಂದು ತಿಳಿಸಿದರು. ಇನ್ನೂ ಹೆಚ್ಚು ಪ್ರಗತಿ ಸಾಧಿಸಲಿ, ಇಂಥ ಇನ್ನೂ ಅನೇಕ ಬಡಾವಣೆಗಳು ಬೀದರ್ನಲ್ಲಿ ನಿರ್ಮಾಣ ಆಗಿ ಬೆಂಗಳೂರು ನಾಚಿಸುವಂತೆ ಎಲ್ಲ ಪ್ರಗತಿ ಆಗಲಿ. ಅವರಲ್ಲಿ ಆ ಒಂದು ಶಕ್ತಿ ಇದೆ, ಕರ್ತೃತ್ವ ಶಕ್ತಿ. ಗುರು ಬಸವಣ್ಣವರವರಿಗೆ ಇನ್ನೂ ಶಕ್ತಿ, ಆಯುಷ್ಯ, ಆರೋಗ್ಯ ಅವರಿಗೂ ಅವ್ರ ಕುಟುಂಬದವರಿಗೆ ಕೊಡಲಿ ಅಂತ ತಿಳ್ಕೊಂಡು ಹಾರೈಸಿ. ಇದೇ ವೇಳೆ ನಂದಕುಮಾರ ಸಾಲುಂಕೆ, ಬ್ರಹ್ಮಾನಂದ ಸ್ವಾಮಿ, ಶಿವಾನಂದ ಸ್ವಾಮಿ, ಶಿವಯ್ಯ ಸ್ವಾಮಿ, ದಿಂಗಮ್ಮರ ಮಡಿವಾಳ, ಶಿವಕುಮಾರ ಸ್ವಾಮಿ, ಸಿದ್ದರಾಮಯ್ಯ ಸ್ವಾಮಿ, ಪ್ರವೀಣ್ ಕೋಳಿಹಾಳ, ಆಸಿಂ ಇನಾಮದಾರ್, ವಿನಾಯಕ್ ಬಿಎಂ, ಸತೀಶ್ ಸ್ವಾಮಿ, ಶ್ರೀಮತಿ ಅರುಣಾ ಸ್ವಾಮಿ, ಡಾಕ್ಟರ್ ಪ್ರಿಯಾಂಕ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಏಕತಾ ಫೌಂಡೇಶನ್ ಆರಾಧನಾ ಪದಾಧಿಕಾರಿಗಳು ಹಾಜರಾಗಿದ್ದರು. ಬ್ಯೂರೋ ರಿಪೋರ್ಟ್, ಸಂತೋಷ್ ಬಿಜಿ ಪಾಟೀಲ್, ಭಾರತ್ ವೈಭವ್ ನ್ಯೂಸ್, ಬಾಲ್ಕಿ. ರೀಡ್, ಡಿಸ್ಕಸ್ ಅಂಡ್ ಡಿಬೇಟ್ ವಿತ್ ಎಡಿಟರ್ ಡಾಕ್ಟರ್ ಎನ್ ಪ್ರಶಾಂತ್ ರಾವ್. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 94826333. Thanks for watching. Like, comment, share and subscribe to the fast growing channel BV News, Voice of the People.